ಹಲೋ ಸ್ನೇಹಿತರೆ ನಮ್ಮ ನಿಮ್ಮ ಆಹಾರ ಯುಗ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಇಂದು ಕಪ್ಪು ಜೀರಿಗೆ ಕಲೋಂಜಿ ಅದರ ಆಹಾರ ಲಾಭಗಳನ್ನು ಕುರಿತು ವಿಚಾರ ಮಾಡೋಣ ಕಪ್ಪು ಜೀರಿಗೆ ಎಂಬ ಹೆಸರಿದ್ದರೂ ಟೆಕ್ನಿಕಲಿ ಇದು ಜೀರಿಗೆಯ ಜಾತಿಗೆ ಸೇರಿದ್ದಲ್ಲ ಕಲೋಂಜಿ ನಿಜಲ ಟೈವಾವನ್ನು ಹಲವಾರು ಆಹಾರ ಪದಾರ್ಥಗಳಲ್ಲಿ ಬಳಸಲಾಗುತ್ತದೆ ಉಪ್ಪಿನಕಾಯಿಯಲ್ಲಿ ಮಸಾಲೆ ಮಿಶ್ರಣಗಳಲ್ಲಿ ಇದರ ಬಳಕೆ ಹೆಚ್ಚು ಕುಕಿಗಳು ಬ್ರೆಡ್ಗಳು ತಂದೂರ್ ನಾನ್ ಇತ್ಯಾದಿಗಳಲ್ಲಿ ಸಾಲಾಡ್ಗಳ ಮೇಲೆ ಉದುರಿಸಲು ಕಲೋಂಜಿಯನ್ನು ಬಳಸಲಾಗುತ್ತದೆ ಕಲೋಂಜಿಗೆ ಹಲವಾರು ಔಷಧೀಯ ಗುಣಗಳಿವೆ ಹಾಗೆ ನೋಡಿದರೆ ಕಲೋಂಜಿ ಒಂದು ಸೂಪರ್ ಫುಡ್ ಕಾಳು ಹುರಿದ ಕಾಳು ರೋಸ್ಟೆಡ್ ಸೀಡ್ಸ್ ಬೀಸಿದ ಪುಡಿ ಹಾಗೂ ಎಣ್ಣೆಯ ರೂಪದಲ್ಲಿ ಸಾಮಾನ್ಯವಾಗಿ ಕಲೋಂಜಿಯನ್ನು ಬಳಸಲಾಗುತ್ತದೆ ಕಪ್ಪು ಜೀರಿಗೆಯಲ್ಲಿ ವಿಶೇಷ ಏನಿದೆ ಅಂದರೆ ಅದರಲ್ಲಿ ಫೈಬರ್ ಇದೆ ಪ್ರೋಟೀನಿನ ಪ್ರಮಾಣ ಇಪ್ಪತ್ತು ಇಪ್ಪತ್ತ್ಮೂರರಷ್ಟಿದೆ ಅದರಲ್ಲಿ ಬ್ರಾಂಚೈನ್ ಅಮೋನೊ ಆ್ಯಸಿಡ್ಗಳಿವೆ ಇನ್ನು ಅದರಲ್ಲಿರತಕ್ಕಂಥ ಫ್ಯಾಟಿ ಆ್ಯಸಿಡ್ಗಳ ಬಗ್ಗೆ ನೋಡೋದಾದರೆ ಒಮೆಗಾ ಸಿಕ್ಸ್ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಗಳಿವೆ ಟೋಕೋಫೆರಾಲ್ಗಳು ಕ್ಯಾರೋಟಿನಾಯ್ಡ್ಗಳು ಫೈಟೋಸ್ಟೆರಾಲ್ಗಳಿವೆ ಎಸೆನ್ಷಿಯಲ್ ಆಯಿಲ್ ಪಾಯಿಂಟ್ ಐದರಿಂದ ಒಂದೂವರೆ ಪರ್ಸೆಂಟ್ ಅಷ್ಟಿದೆ ಕ್ವಿನೋನ್ಗಳು ಮಾನೋಟರ್ಪನಾಯ್ಡ್ ಫೆನಾಲ್ಗಳು ಆಲ್ಕಲಾಯ್ಡ್ಸ್ಗಳು ಸಪೊನಿನ್ಗಳು ಫೈಟೋಸ್ಟೆರಾಲ್ಗಳಿವೆ ಅತ್ಯಂತ ವಿಶೇಷ ಎಂದರೆ ಥೈಮೋಕ್ವಿನೋನ್ ಕಲುಂಜಿಯಲ್ಲಿ ಇರುವ ಅಂಶ ಈ ಎಲ್ಲ ಕಾರಣಗಳಿಂದಾಗಿ ಕಲೋಂಜಿಗೆ ಹಲವಾರು ಔಷಧೀಯ ಗುಣಗಳಿವೆ ಕಪ್ಪು ಜೀರಿಗೆ ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿ ಆರೋಗ್ಯಕರವಾಗಿ ಸುವ್ಯವಸ್ಥಿತವಾದ ರೀತಿಯಲ್ಲಿ ಇರಿಸಲು ಸಹಾಯ ಮಾಡುತ್ತದೆ ಇರಿಟಬಲ್ ಬವೆಲ್ ಸಿಂಡ್ರೋಮ್ ನಿಯಂತ್ರಿಸಲು ಕೂಡ ಇದು ಒಳ್ಳೆಯದು ಯಕೃತ್ತು ಅಂದರೆ ಲಿವರ್ನ ಆರೋಗ್ಯವನ್ನು ಉತ್ತಮಗೊಳಿಸಬಲ್ಲದು ಕರಿ ಜೀರಿಗೆ ಮೂತ್ರಪಿಂಡಗಳ ಆರೋಗ್ಯಕ್ಕೆ ಇದು ಸಹಕಾರಿ ಆರೋಗ್ಯಕರವಾದ ಶ್ವಾಸಕೋಶವನ್ನು ಹೊಂದಲು ಕರಿ ಜೀರಿಗೆ ಸಹಕಾರಿ ಕೆಮ್ಮು ಉಬ್ಬಸ ಇತರ ಉಸಿರಾಟದ ತೊಂದರೆಗಳ ಪರಿಹಾರಕ್ಕೆ ಕರಿಜೀರಿಗೆ ಜೀರಿಗೆ ಸಹಾಯಕಾರಿ ಹೃದಯ ಹಾಗೂ ರಕ್ತನಾಳಗಳ ಆರೋಗ್ಯಕ್ಕೆ ಬಿಪಿ ನಿಯಂತ್ರಣಕ್ಕೆ ಕೂಡ ಇದು ಬಹಳ ಒಳ್ಳೆಯದು ಕೊಲೆಸ್ಟರಾಲ್ ಎಚ್ ಡಿ ಎಲ್ ಎಲ್ ಡಿ ಎಲ್ ಇತ್ಯಾದಿಗಳ ಅಸಮತೋಲನ ಅಂದರೆ ಡಿಸ್ಲಿಪಿಡೆಮಿಯಾದ ನಿವಾರಣೆಗೆ ಕರಿ ಜೀರಿಗೆ ಸಹಾಯ ಮಾಡಬಲ್ಲದು ಮೂಳೆಗಳ ಆರೋಗ್ಯಕ್ಕೆ ಒಳ್ಳೆಯದು ಸಂಧಿವಾತ ಜಾಯಿಂಟ್ ಪೇಯ್ನ್ ಹೋಗಲಾಡಿಸಲು ಇದು ಸಹಕಾರಿ ಡಯಾಬಿಟೀಸನ್ನು ನಿಯಂತ್ರಣದಲ್ಲಿ ಇಡಲು ಇದು ಸಹಾಯ ಮಾಡುತ್ತದೆ ಬಹುಶಃ ಇದನ್ನು ಕರಿ ಜೀರಿಗೆಯ ಅತ್ಯಂತ ವಿಶೇಷವಾದ ಪ್ರಯೋಜನ ಎಂದು ಗುರುತಿಸಬಹುದಾಗಿದೆ ದೇಹದ ರೋಗ ನಿರೋಧಕ ಕ್ಷಮತೆಯನ್ನು ಇದು ವರ್ಧನೆ ಮಾಡುತ್ತದೆ ದೇಹದ ತೂಕ ನಿಯಂತ್ರಣ ಮಾಡುವಲ್ಲಿ ಬಹಳ ಪ್ರಯೋಜನಕಾರಿ ಮೆದುಳಿನ ಆರೋಗ್ಯಕ್ಕೆ ಒಳ್ಳೆಯದು ನೆನಪಿನ ಶಕ್ತಿ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು ಇದು ಸಹಕಾರಿ ಮೊಡವೆ ಇತ್ಯಾದಿಗಳನ್ನು ತೊಡೆಯಲು ಇದು ಸಹಕಾರಿ ಚರ್ಮದ ಆರೋಗ್ಯದ ಪೋಷಣೆ ಮಾಡುವ ಗುಣ ಕಪ್ಪು ಜೀರಿಗೆಗೆ ಇದೆ ಕೂದಲಿನ ಆರೋಗ್ಯಕ್ಕೆ ಕಲೋಂಜಿ ಬಹಳ ಉತ್ತಮ ಕೂದಲು ಉದುರುವಿಕೆ ತಗ್ಗಿಸಲು ಕೂದಲು ಬೆಳೆಯುವಂತೆ ಮಾಡಲು ಕೂದಲು ನೆರೆಯದಂತೆ ಮಾಡಲು ಮಾಯಿಶ್ಚರೈಸ್ ಮಾಡಿ ಕೂದಲಿನ ಡ್ಯಾಮೇಜ್ ರಿವರ್ಸ್ ಮಾಡುವಲ್ಲಿ ಇದು ಪ್ರಯೋಜನಕಾರಿ ಬಾಯಿಯ ದುರ್ವಾಸನೆಯನ್ನು ಇದು ಕಡಿಮೆ ಮಾಡಬಲ್ಲದು ಹಲ್ಲಿನ ಆರೋಗ್ಯಕ್ಕೆ ಬಹಳ ಉತ್ತಮ ತಲೆನೋವಿಗೆ ಒಳ್ಳೆಯದು ಇದೊಂದು ರೋಗ ನಿವಾರಕ ಇದೊಂದು ನೋವು ನಿವಾರಕ ಮತ್ತೆ ಮತ್ತೆ ಬರುವ ಜ್ವರಕ್ಕೆ ಜಂತು ಹುಳಗಳ ಬಾಧೆಗೆ ಋತುಚಕ್ರದ ಸಮಸ್ಯೆಗಳಿಗೆ ಕೆಲವೊಂದು ಅಲರ್ಜಿಗಳಿಗೆ ಕಲೋಂಜಿ ಪರಿಹಾರಕ ಇದು ಒಂದು ಉತ್ತಮ ಗೆಲಕ್ಟೊಗಾಗ್ ಮಗುವಿಗೆ ಹಾಲುಡಿಸುವಾಗ ಹಾಲಿನ ಉತ್ಪತ್ತಿಯನ್ನು ಇದು ಹೆಚ್ಚಿಸಬಲ್ಲದು ಬೈಬಲ್ ಕುರಾನ್ ಹಾಗೂ ಆಯುರ್ವೇದ ಇವುಗಳೆಲ್ಲದರಲ್ಲೂ ಕರಿ ಜೀರಿಗೆ ಹಾಗೂ ಅದರ ಬಳಕೆಯ ಬಗ್ಗೆ ಉಲ್ಲೇಖವಿದೆ ಒಟ್ಟಿನಲ್ಲಿ ಹಳೆಯ ಆಹಾರ ಯುಗದ ಮೂಲ ಹೊಂದಿದ್ದರೂ ಯುಗ ಯುಗಾಂತರಗಳ ಸಮಸ್ಯೆಗಳಿಗೆ ಪರಿಹಾರಕ ಕಪ್ಪು ಜೀರಿಗೆ ಸ್ನೇಹಿತರೆ ಇಲ್ಲಿಯವರೆಗೂ ನಮ್ಮ ಚಾನಲ್ ಆಹಾರ ಯುಗದಲ್ಲಿ ಭಾಗಿಯಾಗಿದ್ದೀರಿ ಧನ್ಯವಾದಗಳು ಕಂಟೆಂಟ್ ಇಷ್ಟವಾಗಿದ್ದರೆ ಲೈಕ್ ಬಟನನ್ನು ಒತ್ತಿ ನಿಮ್ಮ ಮೆಚ್ಚುಗೆಗೆ ನಮಗೆ ಸ್ಫೂರ್ತಿ ನಿರಂತರವಾಗಿ ತತ್ಕಾಲದಲ್ಲಿಯೇ ಕಂಟೆಂಟ್ ಪಡೆಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕುಟುಂಬ ವರ್ಗದವರು ಹಾಗೂ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು ಮತ್ತೊಂದು ವಿಶೇಷ ಆಹಾರದೊಂದಿಗೆ ಆಹಾರ ಯುಗದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ ಧನ್ಯವಾದಗಳು